ಕಲಬುರಗಿ ನಗರದಲ್ಲಿ ಬೃಹತ್ ಗಾತ್ರದ ಮೊಸಳೆಯೊಂದು ಪ್ರತ್ಯಕ್ಷಗೊಂಡಿದ್ದು ಜನ ಬೆಚ್ಚಿಬಿದ್ದಿದ್ದಾರೆ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಹಿಂಬದಿ ಈ ಉದ್ದದ ಮೊಸಳೆ ಹಲವು ದಿನಗಳಿಂದ ಕಾಣಿಸಿಕೊಳ್ಳುತ್ತಿದ್ದು ಭಯದಲ್ಲೇ ಜನ ಕಾಲ ಕಳೆಯುತ್ತಿದ್ದಾರೆ ಮಳೆ ನೀರಿನಿಂದ ಕೆರೆಯಂತಾದ ಸ್ಥಳದಲ್ಲಿ ಮೊಸಳೆ ಠಿಕಾಣಿ ಹೂಡಿದ್ದು ಮೊಸಳೆ ಪ್ರತ್ಯಕ್ಷವಾಗಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮೊಸಳೆ ಪ್ರತ್ಯಕ್ಷವಾದ ಸ್ಥಳದಲ್ಲಿ ಸಾರ್ವಜನಿಕರು ತೆರಳದಂತೆ ಅರಣ್ಯಾಧಿಕಾರಿಗಳು ಮನವಿ ಮಾಡಿದ್ದಾರೆ ಸರ್ ನಾವು ಇಲ್ಲಿ ನೀರಾಗ ಎಮ್ಮಿಗಳ ಕುಂಡರಿಸ್ತೇವ್ರಿ ಎಮ್ಮಿ ಮೈ ತೊಳೆದು ಎಮ್ಮಿ ನೀರು ಕುಡಿಯೋದು ಮಾಡ್ತೇವ್ರಿ ಇಲ್ಲಿ 2 ತಿಂಗಳು ಐತ್ರಿ 2 ತಿಂಗಳಿಂದ ಏನದ 2 ಮಸಳಿಗಳು ಇದಾವ್ರಿ ಆ ಮಸಳಿಗಳು ಏನದ ಈಗ ನಮಗೆ ನೀರಿಗಾಗಿಸಿಂದ ಅವು ನಾವು ಎಮ್ಮಿಗಳಿಗೆ ಅಂಜಿಕೆ ಹೊಂಟದ್ರಿ ನಮಗೆ ಹಿಂಗ ಕುಂಡರಿಸಬೇಕಾದ್ರೂ ಅಂಜಿಕೆ ಹೊಂಟದ್ರಿ ನಾವು ಒಳಗೆ ಎಮ್ಮಿಗಳಿಗೆ ಮೈ ತೊಳೆಯಕ್ಕೆ ಹೋಗ್ತೇವ್ರಿ ಹೋಗಾದನ್ನು ನಿಂದಿರಿಸಿದೇವ್ರಿ ಅದಕ್ಕೆ ಮೇಲಧಿಕಾರಿಗಳಿಗೂ ನಾವು ಹೇಳಿದ್ದೇವ್ರಿ ಆದ್ರೂ ಅವ್ರು ಏನದ ಇನ್ನೂವರೆಗೆ ಬಂದು ಇದು ಮಾಡಿಲ್ಲರಿ ಆಮೇಲೆ ಒಂದು ಸಾರಿ ಬಂದು ಗೀಸಿಂದ ಏನಂದ್ರಿ ಆಯ್ತು ನೋಡಮ್ಮ ಅಂತಂದ್ರಿ ನೀರು ಅವ್ರು ಏನಂತಾರ್ರಿ ನೀರು ಕಡಿಮೆ ಆಗಲಿ ನೀರು ಹೋದ ಬೆಳಕ್ ಹಿಡಿತೇವೆ ಅಂತ ಹೇಳ್ತಾರೆ ಸರ್ ಅವರು ಈಗ ನೀರು ಹೋಗ್ಬೇಕಾದ್ರೆ ಅದಕ್ಕೆ ನಾವು ನೀರು ಹೋಗಿ ಈಗ ಮುಂದೆ ಮಳೆಗಾಲ ಅದ ರೀ ನೀರು ಹೋಗೋದಂತೂ ಕಡಿಮೆ ರೀ ನಿಂದ್ರಲ್ರಿ ಅದಕ್ಕೆ ಏನಾರೇ ಉಪಯೋಗ ಅವರೇ ಇದು ಮಾಡಬೇಕಂತ ನಾವು ಕೇಳ್ಕೊತೇವೆ ಸರ್ ಎಷ್ಟು ಉದ್ದ 3.5 ಫೀಟ್ ಉದ್ದ ಅವ್ರಿ ಸರ್ 2 ಮಸಳಿ ಅವರು ಇವು ನೀರು ನಾಲಿಲಿಂದ ನೀರು ಬಂದವ್ರಿ ಸರ್ ನಾವು ನಾಲಿಲಿಂದ ಅಲ್ಲಿ ಕಡೆ ನಾಲಿಲಿಂದ ಬರ್ತಾವ್ರಿ ನೀರು ಹೌದು ಸರ್ ನಾಲಿದು ಮಳೆ ನೀರು ತೊಂದರೆ ಆಗ್ತಾ ಇದೆ ಸರ್ ಆಜು ಬಾಜು ಮನೆಗಳನ್ನು ಅದಾವ್ರಿ ಮನೆಯವ್ರಿಗೂ ತೊಂದರೆ ಅದಾರಿ ಇನ್ನಾರೇ ಏನು ಆಗಿಲ್ಲ ರೀ ನಾವು ಅಂಜಿಗೆಸಿಂದ ನಾವು ಇನ್ನೂ ಸದ್ಯಕ್ಕಾದ್ರ ಕಡೆ ಬಿಡಲಾಗಿದ್ದೇವ್ರಿ ಇಲ್ಲಿ ದಂಡಿ ಕುಂಡ್ರಸ್ಕೊಂಡು ದಂಡಿಲಿಂದ ತಕೊಂಡು ನಡೆದಿದ್ದೀವಿ ನನ್ನ ಹೆಸರು ಸುನೀಲ್ ಕುಮಾರ್ ಚವಾಣ್ ವಲಯಾಧಿಕಾರಿ ಪ್ರಾದೇಶಿಕ ಅರಣ್ಯವಲಯ ಕಲಬುರಗಿ ಈ ಒಂದು ರಾಜಾಪುರ ಒಂದು ಪ್ರದೇಶದಲ್ಲಿ ಇರೋ ನೀರಿನಲ್ಲಿ ಮೊಸಳೆ ಒಂದು ಕಳೆದ ಒಂದು 25 ದಿವಸದಿಂದನೇ ಒಂದು ಮೊಸಳೆ ಪ್ರತ್ಯಕ್ಷ ಆಗಿತ್ತು ಆ ಮೊಸಳೆ ಕಂಡಿದ್ದು ನಮ್ಮ ಗೌಳಿ ಜನ ಬಂದು ನಮ್ಮ ಆಫೀಸಿಗೆ ಇನ್ಫಾರ್ಮೇಷನ್ ಕೊಟ್ಟಾಗ ನಾವು ಸ್ಥಳ ಪರಿಶೀಲನೆ ಮಾಡಿ ನೋಡಿದ್ವಿ ಆ ಮೊಸಳೆ ಇರುವಂಥದ್ದು ನಾವು ಸ್ಥಳದಲ್ಲಿ ನೋಡಿದ್ವಿ ಬಟ್ ಇಲ್ಲೇನೆಂದರೆ ನೀರನ್ನು ಪ್ರಮಾಣ ಜಾಸ್ತಿ ಇರೋದರಿಂದ ಆ ನೀರಲ್ಲೇ ಮೊಸಳೆ ಇರ್ತಾ ಇದೆ ಹಾಗಾಗಿ ನೀರೊಳಗಡೆ ಮೊಸಳೆ ಹಿಡೋಕ್ಕೆ ಭಾಳಷ್ಟು ಕಷ್ಟ ಆಗ್ತದೆ ಹಾಗಾಗಿ ನಾವು ಗೌಳಿ ಜನರಿಗೆ ಒಂದು ಮಾಹಿತಿ ಅಂದರೆ ಇಲ್ಲಿ ಮೊಸಳೆ ಇರೋದರಿಂದ ಮತ್ತು ಭಾಳಷ್ಟು ನೀರು ಇರೋದರಿಂದ ತಾವು ಎಮ್ಮೆಗಳನ್ನು ಮತ್ತು ತಾವು ಒಳಗಡೆ ಹೋಗ್ಬೇಕಂಥವರಿಗೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರಿಗೆ ತಿಳಿಸಿದ್ವಿ ಅದೇ ರೀತಿಯಾಗಿ ಮೊಸಳೆ ಏನಾದರೂ ಹೊರಗಡೆ ಬಂದು ಏನು ಇತ್ತಂದ್ರೆ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ಹಿಡಿದು ನಾವು ಬೇರೆ ಕಡೆ ನಮ್ಮ ಜೂಕೆ ಮತ್ತು ಅಥವಾ ಬೇರೆ ಕಡೆ ನಮ್ಮ ಮೇಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ನಾವು ಸ್ಥಳಾಂತರ ಮಾಡ್ತೀವಿ ಅಲ್ಲಿವರೆಗೂ ಈಗ ನಮ್ಮ ಇಲ್ಲಿನ ಸ್ಥಳೀಯ ಜನರು ಮತ್ತು ಎಲ್ಲ ಗೌಳಿ ಜನರು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವಾಗಿ ತಗೋಬೇಕು ಮತ್ತು ಒಳಗಡೆ ನೀರೊಳಗೆ ಹೋಗಬಾರ್ದು ಹೋಗಿದರೆ ನೀರೊಳಗಡೆ ಅದು ಇದೆ ಮತ್ತು ಹೊರಗಡೆ ಬಂದರಷ್ಟೇ ನಾವು ಹಿಡಿಬೋದು ಹೊರಗಡೆ ಬಂದರೆ ನಮ್ಗೆ ಇಮಿಡಿಯೇಟ್ ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಅದನ್ನು ಹಿಡಿದು ನಾವು ಬೇರೆ ಕಡೆ ಸಾಗಣೆ ಮಾಡ್ತೀವಿ ಮತ್ತು ಈಗ ಮಳೆಗಾಲ ಇರೋದರಿಂದ ಭಾಳಷ್ಟು ನೀರು ಬರ್ತಾನೆ ಇರ್ತದೆ ನೀರು ಕಡಿಮೆ ಆಗೋದು ಭಾಳ ಕಷ್ಟ ಯಾಕಂದರೆ ಭಾಳಷ್ಟು ಪ್ರಮಾಣದಲ್ಲಿ ನೀರಿದೆ ಅದೊಂದು ವಾಸಸ್ಥಾನ ಆಗಿಬಿಟ್ಟಿದೆ ಮೊಸಳೆಗೆ ಹಾಗಾಗಿ ನೀರಿನಲ್ಲೇ ಇರ್ತದೆ ಅದು ಸ್ವಲ್ಪ ಮಳೆಗಾಲ ಕಡಿಮೆ ಆದಮೇಲೆ ನೀರು ಒಣಗುವ ಸಮಯದಲ್ಲಿ ಅದನ್ನು ನಾವು ಹಿಡಿದು ಮತ್ತು ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ ಸ್ವಲ್ಪ ಸ್ಥಳೀಯರಾದ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ವಲ್ಪ ಪ್ರಿಕಾಷನ್ಸ್ ತೊಗೋಬೇಕು ಇಲ್ಲಿ ಬರಬಾರ್ದು ಆಮೇಲೆ ಎಮ್ಮೆಗಳನ್ನು ಬಿಡಬಾರ್ದು ಅಂತ ಅವ್ರಿಗೆ ನಾವು ಈ ಮಾಹಿತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅವರಿಗೆ ಅವರು ಸ್ವಲ್ಪ ಮುನ್ನೆಚ್ಚರಿಕೆವಾಗಿ ಇರಬೇಕು ಯಾಕಂದರೆ ನಾಳೆಗೆ ಅದು ಭಾಳಷ್ಟು ಒಂದು ಬಲಿಷ್ಠವಾದಂಥ ಒಂದು ಪ್ರಾಣಿ ಮೊಸಳೆ ಇಮಿಡಿಯೇಟ್ ಅಟ್ಯಾಕ್ ಮಾಡ್ತದೆ ಅಟ್ಯಾಕ್ ಮಾಡಿದರೆ ನಾಳೆ ಪ್ರಾಬ್ಲಮ್ ಸಮಸ್ಯೆ ಕ್ರಿಯೇಟ್ ಆಗ್ತದೆ ಹಾಗಾಗಿ ಅವರು ಇಲ್ಲಿ ಬರಬಾರ್ದಂತ ಅವ್ರಿಗೆ ಈ ಮೂಲಕ ನಾನು ಒಂದು ಮನವಿಯನ್ನು ಮಾಡ್ತೇನೆ